ನಾನು ಈ ಸಂಸ್ಥೆಯ ನಿರ್ದೇಶಕರಾಗಿ ಈಗ ಬಹುಶಃ 18 ವರ್ಷ ಆಗಿರ್ಬೋದು. ಡಾಕ್ಟರ್ ಮಂಜುನಾಥ್ ಅವರು ಒಬ್ಬ ಡೈರೆಕ್ಟರ್ ಆದಾಗ ಅಥವಾ ಒಂದು ಭಾಗದ ಅವರು ಅವರಿಗೆ ಈ ಸಂಸ್ಥೆಯಲ್ಲಿ ಒಬ್ಬ ಡಾಕ್ಟರ್ ಆಗಿ ಸ್ಪೆಷಲಿಸ್ಟ್ ಆಗಿ ಸೇರಿದಾಗ ಆ ಅನುಭವವನ್ನು ನಾನು ಈ ಸಂದರ್ಭದಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಆ ಸಂಸ್ಥೆ ಹೇಗಿತ್ತು, ಮುನ್ನೂರು ಬೆಡ್ನ ಆಸ್ಪತ್ರೆ 150 ಬೆಡ್ಗೆ ಇಳಿದಂಥ ಸನ್ನಿವೇಶ. ಡಾಕ್ಟರ್ ಚಂದಯ್ಯನವರನ್ನು ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಈ ಸಂಸ್ಥೆಗೆ ಒಂದು ಪ್ರಥಮ ಬುನಾದಿಯನ್ನು ಹಾಕಿದಂಥವರು ಡಾಕ್ಟರ್ ಚಂದಯ್ಯನವರು. ಅವರು ಮಂಜುನಾಥ್ ಅವ್ರ ಬಗ್ಗೆ ತುಂಬ ಪ್ರೀತಿ. ಯಾವ ಕಾರಣದಿಂದ ಅಂದರೆ ಮಂಜುನಾಥ್ ಅವರ ಬಗ್ಗೆ ಜನಪ್ರಿಯತೆ, ಅವರು ಏನು ಒಂದು ಯೂನಿಟಿನ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾಗ ಈ ರಾಜ್ಯದ ಅನೇಕ ಜನ ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳಾದಿಯಾಗಿ ಅವರ ಯೂನಿಟಲ್ಲೇ ಬಂದು ಕಾದು ನಿಂತು ಅವರ ಪತ್ನಿಯವರಿಗೆ ತಾಯಿಯವರಿಗೆ ಅವರಿಂದನೇ ತಪಸರಣೆ ಮಾಡಿಸುವಂಥ ಚಿಕಿತ್ಸೆ ಪಡೆಯುವಂಥ ಸನ್ನಿವೇಶ ಗೊತ್ತು ನನಗೆ. ಒಂದು ಸಂದರ್ಭ ಈ ರಾಜ್ಯದಲ್ಲಿ ನಡೆದಂಥ ಘಟನೆ ಸ್ಮರಿಸ್ಕೊಳ್ತೇನೆ. ನಾನು ಅವರ ಒಂದು ನೋವಿನಿಂದ ನಾನು ಹೊರದೇಶಕ್ಕೆ ಹೋಗ್ತೇನೆ. ಈ ರಾಜ್ಯದಲ್ಲಿ ಕೆಲಸ ಮಾಡಿದವನಿಗೆ ತುಂಬ ನೋವಾಗತ್ತೆ. ಆದ ಕಾರಣ ಬೇರೆ ಬೇರೆ ಇದೆ, ಅದನ್ನು ನಾನು ವಿಶ್ಲೇಷಣೆ ಮಾಡಲ್ಲ. ಆದರೆ ನಾನು ಒಂದು ಮಾತನ್ನು ಹೇಳಿದೆ ರಾತ್ರಿ, ನಾನು ನನ್ನ ಹಳೆಯ ಮಂಜುನಾಥ್ ಮಗಳು ನನ್ನ ಶ್ರೀಮತಿ ನನ್ನ ಎರಡನೇ ಮಗಳು ಶೈಲಿದೆ ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ದೀವಿ. ಅವ್ರ ನೋವಿನ ಮಾತನ್ನು ಹೇಳಿದಾಗ ನೀವು ಹೊರದೇಶದಲ್ಲಿ ಹೋಗಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬಹುದು, ಆದರೆ ಈ ನಾಡಿನ ಜನತೆಯ ಬಡವರ ಸೇವೆಯನ್ನು ಮಾಡುವಂಥ ಒಂದು ಸನ್ನಿವೇಶ ಇಲ್ವಲ್ಲ ಅನ್ನೋ ನೋವು ನಿಮಗೆ ಇದೆ. ಆ ನೋವನ್ನು ಸಹಿಸ್ಕೋಬೇಕು. ರಾಜಕೀಯದ ಚಕ್ರ ತಿರುಗುತ್ತೆ, ಒಂದು ಕಾಲ ಬರಬಹುದು, ನೀವು ನೋವನ್ನು ತಡ್ಕೊಂಡು ಈ ನಾಡಿನಲ್ಲೇ ಇದ್ದರೆ ಒಂದಲ್ಲ ಒಂದಿನ ನೀವು ಈ ನಾಡಿನ ಜನತೆಯ ಸೇವೆಯನ್ನು
ಬಡವರ ಬಗ್ಗೆ ನೀವು ನಿಮ್ಮ ಮನಸ್ಸು ಏನಿದೆಯೋ ಆ ಸೇವೆಯನ್ನು ಸಲ್ಲಿಸ್ಬೋದು. ಈ ಮಾತನ್ನು ಹೇಳಿದೆ. ಅದರ ಬಗ್ಗೆ ವಿಶ್ಲೇಷಣೆ ಮಾಡಲ್ಲ ನಾನು. ಯಾವ ಸಂದರ್ಭದಲ್ಲಿ ಏನೇನಾಯಿತು ಅಂತ ಹೇಳಿ, ರಾತ್ರಿ ನನ್ನ ಮಗಳು ಅವರು ಇಬ್ಬರು ಕೂತು ಮಾತಾಡಿ ಬೆಳಿಗ್ಗೆ 7 ಗಂಟೆ ಸಮಯ, ನಾನು ನನ್ನ ಮಗಳ ಮನೆಯಲ್ಲೇ 15 ವರ್ಷ ಇದ್ದೆ, ನಾನು ನನ್ನ ಶ್ರೀಮತಿ ಮೊದಲು ಅಲ್ಲೇ, ನಾವು ನನ್ನ 2ನೇ ಮಗಳು 2ನೇ ಎಳೆ ಒಟ್ಟಿಗೆ ಇದ್ದೆ. ಆ 15 ವರ್ಷ ಆ ಮಗಳ ಅನಸೂಯ ಮನೆ ಇದ್ದೆ, ಈಗ ಶೈಲಜಾ ಮನೆಯಲ್ಲಿದ್ದೇನೆ ನಾನು ನನ್ನ ಶ್ರೀಮತಿ. ಇದು ನನ್ನ ಜೀವನದ ಸೌಭಾಗ್ಯ. 2 ಮಕ್ಕಳು ನನ್ನನ್ನು ಅಳಿಯಂದಿರು ಸಾಕೊಂಡು ಹೋಗಿದ್ದಾರೆ. ನಾನು ಅವತ್ತೇನು ಹೇಳಿದೆ, ಬೆಳಿಗ್ಗೆ 7 ಗಂಟೆಗೆ ಎದ್ದು ನನ್ನ ಮಗಳು ನನ್ನ ನಡೆಯ ಇಬ್ಬರು ಬಂದು ನನಗೆ ನಮಸ್ಕಾರ ಮಾಡಿ, ನಾವು ರಾತ್ರಿ ಎಲ್ಲ ಕೂತು ಯೋಚನೆ ಮಾಡಿದ್ವಿ, ಇಲ್ಲ ನಿಮ್ಮ ಮಾತು ನಮಗೆ ತುಂಬ ಮನಸ್ಸಿಗೆ ನಾಟಿದೆ, ನಾವು ಹೋಗಲ್ಲ, ಇಲ್ಲೇ ಇರ್ತೀವಿ, ಏನೇ ನೋವಾದರೂ ಅನುಭವಿಸಿ. ಇವತ್ತು ಹೆಮ್ಮೆ ಇದೆ ನನಗೆ, ಇಡೀ ರಾಷ್ಟ್ರದಲ್ಲಿ 2000 ಬೆಡ್ಡು ಹಾಸ್ಪಿಟ್ಲು ಬಹುಶಃ ಎಲ್ಲೂ ಇಲ್ಲ, ಇಡೀ ಹಿಂದೂಸ್ತಾನದಲ್ಲಿ ಇಲ್ಲ, ಸೌತ್ ಏಷ್ಯಾದಲ್ಲಿ ಇಲ್ಲ ಅಂತ ನನ್ನ ಭಾವನೆ. ನಮ್ಮ ಗೌರವಾನ್ವಿತ ಮಂತ್ರಿಗಳು ಮಾತನಾಡುವಾಗ ನಾನು ನೋಡ್ತಾ ಇದ್ದೆ. ಅವರು ಇವತ್ತು ಬಂದು ಈ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದಂಥ ಮಾತನ್ನು ನಾನು ಅವ್ರ ಬಗ್ಗೆ ತುಂಬ ಅಭಿಮಾನದ ಹೇಳ್ತೇನೆ. ಅಂದಿನ ದಿನವನ್ನು ನೆನೆಸಿಕೊಂಡಾಗ ಶ್ರೀಮಾನ್ ರೆಡ್ಡಿಯವರ ಈ ಸಂಸ್ಥೆ ಯಾವ ಮಟ್ಟದಲ್ಲಿತ್ತು ಅನ್ನೋದನ್ನು ನೀವೇ ಇವತ್ತು ವೈದ್ಯಕೀಯ ಶಿಕ್ಷಣ ಮಂತ್ರಿಗಳಾಗಿ ಎದುರಿಸಿ ಹಿಂದಿನ ಎಲ್ಲ ವಿಷಯಗಳನ್ನು ಸೂಕ್ಷ್ಮವಾಗಿ ಯೋಚನೆ ಮಾಡಬಹುದು, ತಿಳ್ಕೊಳ್ಬೋದು. ಅವತ್ತು ಏನಾಯಿತು, ಯಾವ ಅವರ ಮನಸ್ಸಿನ ಮೇಲೆ ಆಘಾತ ಆಯಿತು ಅದನ್ನು ನೆನೆಸ್ಕೊಳ್ತೀನಿ ನಾನು. ನಾನು ನನ್ನ ಮಗಳ ಪುಣ್ಯನೋ ಏನೋ ಗೊತ್ತಿಲ್ಲ ನನಗೆ, ಆ ಮದುವೆ ಕೂಡ ಹೇಗಾಯಿತು ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಲ್ಲ. ಅದೊಂದು ವಿಶೇಷವಾದ ಘಟನೆ. ಅವರು ಬಹುಶಃ ನನ್ನ ಮಗಳ ಪುಣ್ಯ, ಅವರಿವತ್ತೇನು ಮಂಜುನಾಥ್ ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಕೈ ಹಿಡಿದಂಥದ್ದು ಇದು ನನ್ನ ಮಗಳ ಪುಣ್ಯ. ಇವತ್ತು ಅವತ್ತು ನೀನೊಂದು ಮಾತು ಹೇಳಿದೆ, ಬಡವ್ರಿಗೋಸ್ಕರ ಸೇವೆ ಮಾಡಬೇಕಾದ್ರೆ ನೀನು ಇಲ್ಲೇ ಉಳಿಬೇಕಪ್ಪ, ಇವತ್ತು ನೋವಿರ್ಬೋದು ನಿಮಗೆ, ಮುಂದೆ ಒಳ್ಳೆ ದಿನ ಬರ್ಬೋದು, ನೀ ಇರಬೇಕು ಅಂತ ಹೇಳಿದಂಥ ಮಾತನ್ನು ಅವರು ಪುರಸ್ಕರಿಸಿ ಬೆಳಿಗ್ಗೆ ಅಂತ ಹೇಳಿದರು, ನಾ ಹೋಗಲ್ಲ ಇಲ್ಲೇ ಇರ್ತೀನಿ. ಇವತ್ತು ಹೆಮ್ಮೆ ಇದೆ ನನಗೆ, ಹೆಮ್ಮೆ. ನನ್ನ ಅಳಿಯ ಮಂಜುನಾಥ್ ಅವ್ರ ಬಗ್ಗೆ ಹೆಮ್ಮೆ. ಇಂಥ ಒಬ್ಬ ಅಳಿಯ ನನ್ನ ಬಾಲಿಗೆ ಬಂದರು, ಇದು ನನ್ನ ಮಗಳ ಪುಣ್ಯ. ಇಡೀ ಹಿಂದೂಸ್ತಾನದಲ್ಲಿ ಅವ್ರಿಗೆ ಪದ್ಮಶ್ರೀ ಪ್ರಶ್ನೆ ಅವ್ರು ಹೇಳಿದರು,
ನಾನು ಯಾರ ಹತ್ರಲ್ಲೂ ಹೋಗಲ್ಲ. ಆ ಪದ್ಮಶ್ರೀ ಯಾವ ಶ್ರೀ ಬೇಕಾಗಿಲ್ಲ. ನನಗೆ ಜನಗಳಿಂದ ಗಳಿಸ್ತಕ್ಕಂಥ ಪ್ರೀತಿನೇ ನನಗೆ ಇವತ್ತು ಭಾಳ ಮುಖ್ಯ. ನನಗೆ ಈ ಬಿರುದುಗಳು ಬಿರುದಾವಳಿಗಳು ಇದರಿಂದ ನನಗೆ ಏನು ವ್ಯಾಮೋಹ ಇಲ್ಲ ಅನ್ನೋ ಮಾತನ್ನು ಹೇಳಿದೆ. ಇವತ್ತು ಇಡೀ ರಾಷ್ಟ್ರದಲ್ಲೇ ಹೊರದೇಶದಲ್ಲಿ ಅವ್ರ ಬಗ್ಗೆ ಇರ್ತಕ್ಕಂಥ ಒಂದು ಗೌರವ ಏನಿದೆ ಅದಕ್ಕಿಂತ ಹೆಚ್ಚು ಬೇರೆದು ಯಾವುದೂ ಬೇಕಿಲ್ಲ ಅಂತ ಹೇಳಿ ನನ್ನ ಪ್ರಾಮಾಣಿಕವಾದ ಭಾವನೆ. ಮಂಜುನಾಥ್ ಟೆಕ್ನಿಕ್ ಅಂತ ಹೇಳಿ ಅವರದೇ ಒಂದು ವಿಶೇಷವಾದಂಥ ಈ ಹೃದಯ ಚಿಕಿತ್ಸೆಗೆ ಅವರು ಒಂದು ಸಂಶೋಧನೆ ಮಾಡಿದರು. ಅನೇಕ ಜನ ಹೊರಗಡೆಯಿಂದ ಡಾಕ್ಟರ್ಸ್ ಬಂದು ಅದರ ಬಗ್ಗೆ ಇಲ್ಲಿ ಹತ್ತಾರು ದಿನ ಇದ್ದು ಆ ಹೊಸ ಟೆಕ್ನಿಕನ್ನು ತಿಳ್ಕೊಡುವಂಥ ಒಂದು ಸನ್ನಿವೇಶ ಕೂಡ ನಾನು ಜ್ಞಾಪಿಸ್ಕೊಳ್ತೇನೆ. ಇವತ್ತು ಈ ಸಂಸ್ಥೆನಲ್ಲೇ ಏನು ಎಲ್ಲ ನೌಕರರು ಅವರು ಪ್ರೊಫೆಸರ್ ಇರ್ಬೋದು, ಕ್ಲೀನರ್ ಇರ್ಬೋದು, ನರ್ಸಾಗಿ ಕೆಲಸ ಮಾಡೋರಿರ್ಬೋದು, ಒಬ್ಬ ಆಯಿ ಕೆಲಸ ಮಾಡೋರಿರ್ಬೋದು, ಎಲ್ಲ ಒಂದು ಕುಟುಂಬ ಅನ್ನೋ ರೀತಿ ಅವರು ಡೈರೆಕ್ಟ್ರಾಗಿ ನಡೆಸ್ಕೊಂಡು ಹೋಗಿದ್ದಾರೆ. ಇದು ಅವರು ಗಳಿಸಿದಂಥ ಒಂದು ಶಕ್ತಿ. ಈ ಸಂಸ್ಥೆನಲ್ಲೇ ಯಾರ ಒಬ್ಬರ ಮನಸ್ಸನ್ನು ನೋಯಿಸ್ತೇನೆ, ಈ ಸಂಸ್ಥೆಯಲ್ಲಿ ನಾವೊಂದು ಕುಟುಂಬ ಅಂತ ಹೇಳಿ ಏನು ಕೆಲಸ ಮಾಡಿದ್ದಾರೆ ಇದೆಲ್ಲ ಗೊತ್ತಿದೆ ನನಗೆ. ಇದರಿಂದ ಇವತ್ತಿಷ್ಟೊಂದು ಶಕ್ತಿ ಬರಲಿಕ್ಕೆ ನನ್ನ ಮಗಳ ದೈವಭಕ್ತಿನೂ ಕಾರಣ. ಅವರ ಒಂದು ಸಂಬಂಧ ಆದಾಗ ಹಲವಾರು ರೀತಿ ಸಮಸ್ಯೆಗಳು ಬಂದವು. ಅವಳು ಪ್ರತಿನಿತ್ಯ ಹೇಗೆ ನಾನು ಅವಳು ದೈವ ಪೂಜೆ ವಾರದಲ್ಲಿ ಮೂರು ದಿನ ಉಪವಾಸ, ಇದು ಅನೇಕ ವಿಷಯ ಇದೆ. ಅವರಿಗೆ ಆ ಶಕ್ತಿಯನ್ನು ಕೊಡಲಿಕ್ಕೆ ನನ್ನ ಮಗಳು ಅನಸೂಯ ಹೇಗೆ ನಡ್ಕೊಂಡಿದ್ದಾಳೆ ಅನ್ನೋದು ನನಗೆ ಗೊತ್ತಿದೆ. ನನಗೆ ಇವತ್ತಿನ ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ಇಡೀ ನಾಲ್ಕು ಕಡೆ ಇರತಕ್ಕಂಥ ಸಂಸ್ಥೆಯ ನೌಕರರುಗಳು ಡಾಕ್ಟರ್ಗಳು ಎಲ್ಲ ಅತ್ಯಂತ ಪ್ರೀತಿಯಿಂದ ನೀವೆಲ್ಲ ಸೇರಿ ಇವತ್ತಿನ ಕಾರ್ಯಕ್ರಮ ಮಾಡಿದಿರಿ. ಹೌದು, ಒಬ್ಬ ಡಾಕ್ಟ್ರು 18 ವರ್ಷ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದಾಗ ಅವರೇ ಇರಬೇಕು ಅಂತಕ್ಕಂಥ ಭಾವನೆ ನಾನು ಖಂಡಿತ ನನ್ನ ಮನಸ್ಸಲ್ಲಿ ಆ ಭಾವನೆ ಇಲ್ಲ. ನಾನು ಅವ್ರಿಗೆ ಹಲವಾರು ಸಾರಿ ಹೇಳಿದ್ದೇನೆ, ನೀವು ಹೋದ್ಮೇಲೆ ಈ ಸಂಸ್ಥೆ ಉಳಿಸ್ಲಿಕ್ಕೆ ಯಾರನ್ನಾದರೂ ಬೆಳೆಸಬೇಕು. ನೀವು ಹೋದ್ಮೇಲೆ ಸಂಸ್ಥೆ ಹೆಸರು ಮತ್ತೆ ಕೆಡೋದಾದರೆ ನೀವು ಮಾಡಿದ್ದಕ್ಕೆ ಪ್ರಯೋಜನ ಇಲ್ಲ, ದಯಮಾಡಿ ಆ ಕೆಲಸ ಮಾಡಿ ಅಂತ ಹೇಳಿ ನಾನು ಹಲವಾರು ಸಾರಿ ಹೇಳಿದ್ದೇನೆ. ಇವತ್ತು ಈ ಸಂಸ್ಥೆ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಇದರ ಶ್ರೇಯಸ್ಸು ಇದೇ ರೀತಿ ಇಡೀ ರಾಷ್ಟ್ರದಲ್ಲಿ ಇದರ ಕೀರ್ತಿ ಏನು ಇವತ್ತು ಸೌತೇಷ್ಯಾದಲ್ಲಿ ಇದೆಯೋ ಇದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಮುಂದೆ ಬರ್ತಕ್ಕಂಥ ಡಾಕ್ಟ್ರಿಗೆ ಆ ಭಗವಂತ ಶಕ್ತಿ ಕೊಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆಯೂ ಮಾಡ್ತೇನೆ. ಡಾಕ್ಟರ್ ಮಂಜುನಾಥ್ ಅವರು ಮಧ್ಯಪ್ರವೇಶ ಮಾಡಿ ಅಂತ ಹೇಳೋದಿಲ್ಲ, ಆಗಾಗ್ಗೆ ಬಂದು ಸೂಕ್ಷ್ಮವಾಗಿ ಇವರಿಗೆಲ್ಲ ಗೈಡ್ ಮಾಡಿ ಅಂತಲೂ ಹೇಳಲ್ಲ ನಾನು. ಏಕೆಂದರೆ ಸರ್ಕಾರ ಅದಕ್ಕೆ ಬೇರೆ ಅಪಾರ್ಥ ಬರಬಹುದು, ಅವ್ರಿಗೆ ಮನಸ್ಸಲ್ಲಿದೆ
ನಾನು ಬಡವರಿಗೆ ಸೇವೆ ಮಾಡಬೇಕು ಅನ್ನೋದು. ಆದರೆ ಈ ಸಂಸ್ಥೆಯಲ್ಲಿ ಎಷ್ಟು ಮಾಡಿದರೋ ಅಷ್ಟು ತೃಪ್ತಿ ಪಟ್ಕೊಡಿ ನೀವು. ಇಡೀ ಹಿಂದೂಸ್ತಾನದಲ್ಲಿ ಜನ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ನೆನೆಸ್ಕೊಳ್ತಾರೆ. ಎಷ್ಟೊಂದು ಕಡೆಯಿಂದ, ಗುಜರಾತಿಂದ ಬಂದಿದ್ದಾರೆ, ವೆಸ್ಟ್ ಬೆಂಗಾಲಿಂದ ಬಂದಿದ್ದಾರೆ, ಕಾಶ್ಮೀರದಿಂದ ಬಂದಿದ್ದಾರೆ, ಬಾಂಗ್ಲಾದೇಶದಿಂದ ಬಂದಿದ್ದಾರೆ. ಅವ್ರಿಗೆಲ್ರಿಗೂ ಬಂದವ್ರಿಗೆಲ್ಲ ನೀವು ಫ್ರೀಯಾಗಿ ಅವ್ರಿಗೆ ಚಿಕಿತ್ಸೆ ಮಾಡಿ ಕಳಿಸ್ತಿದ್ದ ದಿನಗಳು ನಾನು ನೆನೆಸ್ಕೊಳ್ತೇನೆ. ನಿಮಗೆ ಭಗವಂತ, ನಾನಲ್ಲ, ನಾನು ಮೊನ್ನೆ ಹೋಗಿ ಮಂಜುನಾಥ ಧರ್ಮಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಬಂದೆ. ನಾನು ನನ್ನ ಆರೋಗ್ಯದ ಬಗ್ಗೆ ಏನಾಯಿತು ಅನ್ನೋದ್ರ ಬಗ್ಗೆನೂ ನಾನು ಈ ಸಭೆಯಲ್ಲಿ ಮಾತನಾಡೋದಿಲ್ಲ. ನಮಗೆ ಭಗವಂತ ಶತಾಯುಷ್ ಕೊಟ್ಟು ಇನ್ನೂ ಜನಕ್ಕೆ ಹೆಚ್ಚು ಸೇವೆಯನ್ನು ಮಾಡತಕ್ಕಂಥ ಶಕ್ತಿ ಕೊಂಡೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಒಂದು ಹೆಮ್ಮೆ ನನಗೆ. ಕಣ್ಣು ತುಂಬ ನೋಡಿದ್ದೀನಿ ನಾನು, ನನ್ನ ಶ್ರೀಮತಿಯವರು, ನಾನು ಶೈಲಾ ಮುಂಚೆನೇ ಓಡಬಲ್ಲ, ಕಣ್ಣು ತುಂಬ ನೋಡಿದ್ದೇನೆ, ತುಂಬ ಆನಂದ. ಇದನ್ನು ನೆನೆಸ್ಕೊಳ್ತೀನಿ ನಾನು ಜೀವನದಲ್ಲಿ. ನನಗೀಗ 91 ವಯಸ್ಸು, ಇದಕ್ಕಿಂತ ಇನ್ನೇನು ನನಗೆ ಹೆಮ್ಮೆ ಬೇಕಾಗಿಲ್ಲ. ನನ್ನ ಯಾವ ಆಸ್ತಿ ಅಂತ ಹೇಳಿದರೆ, ನನ್ನ ಆಸ್ತಿ ಅಂತ ಹೇಳಿದರೆ ಇವತ್ತೇನು ನನ್ನ ಅಳಿಯ ಅಲ್ಲಿ ಕೂತು ನನ್ನ ಮಗಳು ಈ ಸಭೆಯಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಿಮ್ಮ ಪ್ರೀತಿಗೆ ಪಾತ್ರರಾಗಿ ಇವತ್ತು ನೀವೆಲ್ಲ ಸೇರಿ ಅಭಿನಂದಿಸಿದರೆ ಇದಕ್ಕಿಂತ ಹೆಮ್ಮೆ ನನಗೇನೂ ಬೇಕಾಗಿಲ್ಲ. ಈ ಎಲ್ಲ ನೌಕರ ವರ್ಗದವ್ರಿಗೆ, ಸಾಮಾನ್ಯ ಒಬ್ಬ ಜವಾನ್ನಿಂದ ಹಿಡಿದು ಕ್ಲೀನರಿಂದ ಹಿಡಿದು ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋರು ಎಲ್ಲರೂ ನಾವೆಲ್ಲ ಡಾಕ್ಟರ್ ಮಂಜುನಾಥೆ ಅನ್ನೋ ಭಾವನೆ ಇಟ್ಕೊಂಡು ನೀವು ಏನು ಕೆಲಸ ಮಾಡಿದಿರಿ ಅವರಿಗೆ ಗೌರವ ತೋರಿಸಿ, ನೀವು ಕೊಟ್ಟಂಥ ಪ್ರೀತಿ ವಿಶ್ವಾಸ ಅದೇ ಅವರಿಗೆ ಇವತ್ತು ಶಾಶ್ವತವಾಗಿ ಉಳಿಯೋದು. 4 ಸಂಸ್ಥೆಗಳದ ಫೋಟೋ ನೋಡು, ಅವ್ರೇನು ಮಾಡಿದ್ದಾರೆ, ಹೇಗೆ ಮಾಡಿದರು. ಈ ಒಂದು ಆಸ್ಪತ್ರೆಯನ್ನು ಒಡಿಬೇಕು ಅಂತ ಹೇಳಿ ಮೆಟ್ರೋ ಸಂಸ್ಥೆ ತೀರ್ಮಾನ ಮಾಡಿದರು. ಆದರೆ ಅದನ್ನು ಉಳಿಸೋಕ್ಕೆ ಎಷ್ಟು ಪ್ರಯತ್ನ ಮಾಡಿದರು ಅದೆಲ್ಲ ಜ್ಞಾಪಕದಲ್ಲಿದೆ. ಶ್ರೀಮಾನ್ ರಂಗನಾಥ್ ಅವರು ಅವತ್ತು ಚೀಫ್ ಸೆಕ್ರೆಟರಿ ಅಂತ ಕಾಣುತ್ತೆ, ಅವರಿಲ್ಲದೇ ಇದ್ದರೆ ಈ ಆಸ್ಪತ್ರೆ ಒಡೆಯೋರು. ಅದನ್ನು ನಿಲ್ಲಿಸ್ತಕ್ಕಂಥದಕ್ಕೆ ಮಂಜುನಾಥ್ ಏನು ಶ್ರಮ ಪಟ್ಟಿದ್ದಾರೆ. ಇದು ಒಂದೊಂದು ನಾನು ಹೇಳಬಲ್ಲ, ತುಂಬ ಮಾತನಾಡೋಕ್ಕೆ ಹೋದರೆ ದೇವೇಗೌಡರು ಅವರ ಅಳಿಯನ ಬಗ್ಗೆ ತುಂಬ ಮಾತನಾಡ್ತಾರೆ ಅಂತ ಒಂದು ಕಲ್ಪನೆ ಬರಬಹುದು. ಈಗ ಸಾಕಷ್ಟು ಗೌರವಾನ್ವಿತ ಮಂತ್ರಿಗಳಾದ ಶ್ರೀಮಾನ್ ರೆಡ್ಡಿಯವರು ಮಾತನಾಡಿದ್ದಾರೆ. ಅವರು ಈ ಸಮಾರಂಭಕ್ಕೆ ಬಂದು ಇಷ್ಟು ಕಾಲವನ್ನು ವಿನಿಯೋಗ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ನಾನು ತುಂಬ ಆಭಾರಿಯಾಗಿದ್ದೇನೆ. ನನ್ನ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.